ಈಗ ಈಶ್ವರಪ್ಪ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ರು, ಅದು ಇದೇ ಕಾರಣಕ್ಕೆ ಟಿಕೆಟ್ ತಪ್ಪಿದೆ ಅನ್ನೋ ಕಾರಣಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ರು ಅಂತ ಹೇಳಲಾಗ್ತದೆ. ಅದಕ್ಕೆ ನೋಡ್ರಿ, ಒಬ್ಬೊಬ್ರು ಒಂದೊಂದು ಸ್ಟ್ಯಾಂಡ್, ಈಶ್ವರಪ್ಪರ್ದು ಅದೊಂದು ಸ್ಟ್ಯಾಂಡ್, ಅದಕ್ಕೆ ಅವ್ರ ಅಭಿಪ್ರಾಯ ಮತ್ತು ಅವರು ನಮ್ಮ ಜೊತೆ ಏನು ಮಾತಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರ ಸ್ಟ್ಯಾಂಡಿಗೆ ಅವ್ರ ಹೇಳಿಕೆಗೆ ನಾ ಯಾವುದು ರಿಯಾಕ್ಷನ್ ಕೊಡ್ತೀನಿ. ನನ್ನ ಸ್ಟ್ಯಾಂಡ್ ಇಸ್ ಕ್ಲಿಯರ್, ನಾವು ಬಗ್ಗೆ ಇನ್ನೂ ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೀಗಾಗಿ ಜನ ಕೊನೆಗೆ ಜನ ತೀರ್ಮಾನ ಮಾಡ್ತಾರೆ. ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ. ವರಿಷ್ಠರು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಹೇಳಿದರೆ ನಾನು ಮತ್ತೆ ಕಾಂಟೆಸ್ಟ್ ಮಾಡ್ತೇನೆ, ಮತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀನಿ. ಮತ್ತು ಜನಸಂಘದ ಟೈಮ್ ಇದೆ, ಯಾರು ಇದೆ ಸದಾ ಶೆಟ್ಟರ್ 67ರಲ್ಲಿ ಹಚ್ಕೊಂಡು ಎಸ್ ಎಸ್ ಶೆಟ್ಟರ್ ಕೌನ್ಸಿಲರ್ ಇದ್ರು, ನಮ್ಮ ತಂದೆಯವರು ಮೇಯರ್ ಆಗಿದ್ರು. ಅಂದ್ರೆ ಜನಸಂಘ ಸಮಯದಿಂದಲೂ ಸಹಿತ ನಮ್ಮ ಕುಟುಂಬ ರಾಜಕಾರಣದಲ್ಲಿದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಹೀಗಾಗಿ ಈ ರೀತಿಯಾದ ಒಂದು ಸೀನಿಯಾರಿಟಿ ಇರುವಂತಹ ಕುಟುಂಬ ಬಹುಶಃ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲ. ಆ ರೀತಿಯಾದ ಒಂದು ಕುಟುಂಬಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು, ಅಷ್ಟೇ ನಾನು ಹೇಳುವಂಥದ್ದು. ಬಟ್ ಹಿಂದೆ ಸರಿಯುವ ಮಾತೇ ಇಲ್ಲ ನೋಡಿ, ನಾವು ಒಂದು ಹೇಳ್ತಿಲ್ರಿ, ಇನ್ನೂ ಮೊದಲು 75 ಅಂತ ನಾ ಇನ್ನೂ 10 ವರ್ಷ ಕ್ರಿಯಾಶೀಲ ರಾಜಕಾರಣ ಮಾಡಿದ್ವಿ, ತಿಳ್ಕೊಂಬಿಡಿ, ಇನ್ನೂ 10 ವರ್ಷ ಕ್ರಿಯಾಶೀಲ ರಾಜಕಾರಣ ಮಾಡಿದ್ವಿ. ನಾ ಅದ್ರ ಬಗ್ಗೆ ಇವತ್ತು ಏನೂ ಮಾತಾಡ್ತಿರೋದು ಟೈಮ್ ಬರ್ತದ. ನಾವೀಗ ಅದ್ರ ಬಗ್ಗೆ ಈಗ ವರಿಷ್ಠರಿಗೆ ನಾ ಮತ್ತೆ ನನ್ನ ಮಾಗಣಿ ಇಟ್ಟಿದ್ದೇನೆ, ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತೇಳಿ. ನನ್ನ 30 ವರ್ಷದ ಸರ್ವಿಸು ಎಲ್ಲೋ ಅವ್ರಿಗೆ ಗುರ್ತಿದೆ, ಮತ್ತೊಮ್ಮೆ ಅವ್ರಿಗೆ ರಿಮಾಂಡ್ ಮಾಡಿದ್ದೀನಿ, ನಾನು ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ, ಅವಕಾಶ ಕೊಡಿ ಅಂತ ಹೇಳಿದ್ದೇನೆ. ಕೊನೆ ಏನ್ ನಿರ್ಧಾರ ಮಾಡ್ತಾ ಅದಾದ್ಮೇಲೆ ನಾನು ಹೇಳ್ತೀನಿ. ಈ ಹಿಂದೆ ಪ್ರಶ್ನೆ ಬಂದಾಗ ಕೂಡ ಅರುಣ್ ಸಿಂಗ್ ಇಂದ ಹೇಳಿದ್ರು, ಎಲ್ಲರೂ ನಿಮ್ಮ ಪಕ್ಷ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಡೋ ಸ್ಥಾನದಲ್ಲಿ ಇದಾರ, ಅವ್ರಿಗೆ ತಪ್ಪು ಬರೀತೇನೆ. ಅದನ್ನ ನಾನು ಹೇಳ್ತಿದ್ದೀನಿ, ಅದಕ್ಕೆ ಇದೆಲ್ಲ ಹೇಳಿ ನಾನು ಅಲ್ಲಿ 100 ಜನ ಟಿಕೆಟ್ ಕೊಟ್ಟಿವೆ, 30 ವರ್ಷ ಪಾರ್ಟಿ ಕಟ್ಟಿ ಬೆಳೆಸಿದ್ದೇವೆ. ಜಗದೀಶ್ ಶೆಟ್ಟರ್ ಅಂತವ್ರಿಗೆ ಇದಾದ್ರೆ ಮನಸ್ಸಿಗೆ ನೋವು ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ದೀನಿ. ಅವ್ರು ಗಮನ ತೋರಿದ್ದಾರೆ, ಆಯ್ತು ಪಕ್ಷದಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ ಅಂತಾರೆ. ಐ ಆಮ್ ಗೋಯಿಂಗ್ ಟು ವೇಟ್. ನಿಮ್ಮ ಬದಲು ಯಾರಿಗಾದರೂ ಅವರು ಹೇಳಿದ್ರು ಪಾರ್ಟಿಗಳಲ್ಲಿ, ಈಗ ನೀವು ಹೇಳಿದ್ರಲ್ಲ ನೀವು ಚುನಾವಣಾ ರಾಜಕೀಯ ಇಲ್ಲ, ಮತ್ತೆ ಬೇರೆ ಯಾರ ಹೆಸರು ಹೇಳಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಯಾಕೋಣ ಇಲ್ಲ, ಯಾವುದು ಬೇರೆ ಹೆಸರಿಲ್ಲ, ಮತ್ತೆ ಇದರ ಬಗ್ಗೆ ಚರ್ಚೆ ಇಲ್ಲ. ಬಟ್ ನೀವು ನಿವೃತ್ತರಾಗಿ ನಾನೇ ನೀವು ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಅಷ್ಟೇ ಹೇಳಿದ್ರು ಹೊತ್ತು. ಮತ್ತೆ ನಾನು ಹೇಳಿದೆ, ನಾನೇ ಕಾಂಟೆಸ್ಟ್ ಮಾಡ್ತೀನಿ 7ನೇ ಬಾರಿ. ಈ ಸಲ ಅತಿ ಹೆಚ್ಚು ಲೀಡಿಂದ ಆಸೆ ಬರ್ತೀನಿ, ಅದಕ್ಕೆ ಗೌರವ ಕೊಡಿ ಮತ್ತು ನಮ್ಮ ಸೀನಿಯಾರಿಟಿಗೆ ಒಂದು ಗೌರವ ಕೊಟ್ಟು ಮತ್ತೊಮ್ಮೆ ನಿಲ್ಲಕ್ಕೆ ಅವಕಾಶ ಕೊಡಿ ಅಂತ ಹೇಳಿದೆ. ಈಗ ಗುಜರಾತ್ ಬೇರೆ ರಾಜ್ಯಗಳಲ್ಲಿ ತೆಗೆದುಕೊಂಡಿರ್ತಾರೆ, ನಿಮಗೆ ಗೊತ್ತಿದೆ, ವರ್ಷ ಒಮ್ಮೆ ತೆಗೆದುಕೊಂಡಿರ್ತಾರೆ, ಹಿಂಸರಿಸಿಲ್ಲ ಇಲ್ಲಿ ಹಾಕ್ತಾರ. ಆದ್ರೆ ನೀವು ಪಕ್ಷೇತರಾಗಿ ನೋಡಿ, ಒಂದು ನೋಡ್ರಿ, ಬೇರೆ ಬೇರೆ ರಾಜ್ಯದ್ದು ಬೇರೆ, ಹೀಗಾಗಿ ಅದು ಬೇರೆ ರಾಜ್ಯದ್ದು ನಾನು ತೋಳಗ, ಇದು ಕರ್ನಾಟಕ ರಾಜ್ಯ ಆ ಹಿನ್ನೆಲೆ ಹೇಳ್ತೀನಿ. ಅದಕ್ಕಾಗಿ ಮತ್ತೆ ವರಿಷ್ಠರು ಪ್ರೀತಿಯಿಂದ ವಿಶ್ವಾಸ ಅಂತ ಹೇಳಿದಾರೆ, ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದಾರೆ. ಐ ಆಮ್ ವೇಟಿಂಗ್ ಫಾರ್ ದಮ್. ಇಲ್ಲ ಮಾಡಿ ಸರಿ, ಈ ಹಿಂದೆ ಒಂದು ನಕಲಿ ಪಟ್ಟಿ ಬಿಡುಗಡೆ ಆಗಿತ್ತು, ಅದರಲ್ಲಿ ತಮ್ಮ ಹೆಸರು ಕೈ ಬಿಟ್ಟು ಪ್ರಹ್ಲಾದ್ ಜೋಶಿ ಹೆಸರು ಅದನ್ನು, ಅದು ನಿಜವಾಗುತ್ತಾ? ಅದು ಡಿನೈ ಮಾಡಿರುವಂತ ಕೆಲಸವನ್ನು ಪಾರ್ಟಿಯವರು ಮಾಡಿದ್ರು, ಹೀಗಾಗಿ ಅದ್ರ ಬಗ್ಗೆ ನಾ ಡೀಪ್ ಆಗಿ ಚರ್ಚೆ ಮಾಡುದಿಲ್ಲ. ಅದು ಡಿನೈ ಮಾಡುವಂತದ್ದು ಪಾರ್ಟಿಯವರು ಮಾಡಿದ್ದಾರೆ, ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಿದ್ರು. ಅದು ಪ್ರಯತ್ನ ನಡೀತಾ ಇದೆ ಅಂತ ಮಾಡುತ್ತೆ ಅಂತ ಈಗ ಏನು ಮಾತಾಡ್ತಿದ್ರು ನಾನು ಯಾವಾಗ ಮಾತಾಡ್ತೀನಿ ಸರ್, ಬರ್ತದಲ್ಲ ಟೈಮ್, ಇಲ್ಲೇ ನೀವು ಇಲ್ಲೇ ಇರ್ತೀವಿ ನಾವು ಇಲ್ಲೇ ಮಾತಾಡೋದಿಲ್ಲ ಅಂತ ಹೇಳಿ ಇವತ್ತು ಟೆಸ್ಟಿಂಗ್ ಟೈಮ್ ಇರ್ತದೆ ಯಾವಾಗ, ಅದಕ್ಕಾಗಿ ನಾ ಹೇಳಿದಿಲ್ಲ, ಅದಕ್ಕೂ ಟೈಮ್ ಬರ್ತದೆ, ಎಲ್ಲ ಮಾತಾಡೋದು ಟೈಮ್ ಬರ್ತದೆ. ಯಾವಾಗ ನಾವು ಪಾರ್ಟಿ ಡಿಸಿಪ್ಲಿನ್ ಬಂದಂತ ಬೇಕಾಬೇಟಿ ಮಾತಾಡುವಂತವ್ರು ಯಾವಾಗ್ಲೂ ಅಲ್ಲ. ಹೀಗಾಗಿ ಪಾರ್ಟಿ ಇಲ್ಲಿಯವರಿಗೆ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ, ಸ್ಥಾನಮಾನ ಕೊಟ್ಟಿದೆ, ಮತ್ತು ಅದನ್ನ ಕಂಟಿನ್ಯೂ ಮಾಡ್ತಾರಂತ ವಿಶ್ವಾಸ. ನೋಡೋದು ವೇಟ್ ಮಾಡೋದು ಮಾಹಿತಿ ಇಲ್ಲ. ನೀವು ಒಂದ್ ಕಡೆ ಬ್ರಾಹ್ಮಣ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಿಜೆಪಿ ಹೊರಟಿದೆ ಅನ್ನುವಂತ ಮಾತನ್ನ ಇಂದು ಕುಮಾರ್ ಸ್ವಾಮಿ ಹೇಳಿದ್ರು, ಅದಕ್ಕೆ ಪುಷ್ಟಿ ನೀಡುವಂತ ಬೆಳವಣಿಗೆ ಅವರೇ ಹೇಳ್ಬೇಕು. ಯಡಿಯೂರಪ್ಪ ನಂತರ ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಾ ಏನ್ ಹೇಳ್ತಿಲ್ಲ, ಇದ್ರ ಬಗ್ಗೆ ಯಾವುದೇ ವಿಚಾರ ಬಗ್ಗೆ ನಾ ಇವತ್ತು ಮಾತಾಡಲಿಕ್ಕೆ ಹೋಗುದಿಲ್ಲ. ಏನಾಗಿದೆ ಈಗಾಗಲೇ ಅವ್ರು ಹೇಳಿದ್ರ, ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ಪಕ್ಷದೊಳಗೆ, ಅದು ವೇಟ್ ಮಾಡ್ತೇನೆ, ಕಾಯ್ದು ನೋಡ್ತೇನೆ. ಬೇರೆ ಯಾರು ನನ್ಗೆ ಸಂಪರ್ಕ, ಯಡಿಯೂರಪ್ಪ ಜೊತೆ ಮಾತಾಡ, ಬೆಳಿಗ್ಗೆ ಯಡಿಯೂರಪ್ಪ ಜೊತೆ ಮಾತಾಡಿದ್ದೆ, ಇದಾದ್ಮೇಲೆ ಅವ್ರ ಜೊತೆ ಮಾತಾಡಿದ್ದೆ, ಅದನ್ನ ಆಮೇಲೆ ಮಾತಾಡ್ತೀನಿ.
ಅಲ್ಲ ಈಗ ಯಡಿಯೂರಪ್ಪನವರು ಕೂಡ ನಿನ್ನೆ ಬೇಸರಿಸ್ಕೊಂಡಿದ್ರು, ಹಾಲಿ ಶಾಸಕರಿಗೆ ಎಲ್ಲರಿಗೂ ತಪ್ಪಿಸ್ಬೇಡಿ, ತೀರ ಅನಿವಾರ್ಯ ಇದ್ದವ್ರಿಗೆ ಮಾತ್ರ ತಪ್ಪಿಸಿ ಅಂತ ಹೇಳಿದ್ರು ಅನ್ನುವಂಥದ್ದು ಅದೇ ಅವ್ರ ಮನಸ್ಸಿಗೆ ಕಾರಣ ಆಗಿತ್ತು. ಹೀಗಾಗಿ ನೀನು ಪಟ್ಟಿ ಬಿಡುಗಡೆ ಆಗಿಲ್ಲ ನಿಜನ ಸರ್? ಇಲ್ಲ ಅದ್ರ ಬಗ್ಗೆ ನಂಗೆ ಮಾಹಿತಿ ಅವರೇ ಹೇಳ್ಬೇಕು. ಸ್ಟ್ಯಾಂಡ್ ಇಷ್ಟು ಎಲ್ಲಿ ಹೋಗುದಿಲ್ಲ, ಯಾವಾಗಲೂ ಎಲ್ಲಿಯೇ ಹೋಗಿಲ್ಲ ನಾನು, ಈಗೂ ಹೋಗುದಿಲ್ಲ. ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಸರ್? ಇಲ್ಲ ಅದು ನಮ್ಮೊಳಗೆ ಕನ್ವರ್ಷನ್ ಆಗಿದೆ ಸುಮ್ಮನೆ, ಯಾಕಂದ್ರೆ ನಾವಿಬ್ರು ಮಾತಾಡಿದ್ವಿ. ಇಲ್ಲ ಅದನ್ನ ಅವನ್ನೆಲ್ಲ ಒಬ್ಬರು ಒಬ್ರು ಲೀಡರ್ಸ್ ನಡುವೆ ಮಾತಾಡಿದ್ವಿ. ಅಭಿಮಾನಿಗಳಿಗೆ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನೋಡಿ, ಇನ್ನು ವೇಟ್ ಅಂಡ್ ಸಿ ಅಂತ ಕಾಯ್ ನೋಡೋದಿಲ್ಲ ನೋಡ್ರಿ. ರಾಜಕಾರಣ ಯಾವಾಗ ಏನಾಗ್ತದೆ ಹೇಳಕ್ ಬರೋದಿಲ್ಲ, ಯಾವತ್ತು ವೇಟ್ ತಾಳ್ಮೆ ಇರ್ಬೇಕು. ಯಾವ ರಾಜಕಾರಣದಲ್ಲಿ ಅವ್ರು ಸ್ಟಾಪ್ ಮಾಡಿ ಇದಾಗಬಾರ್ದು ಎಕ್ಸೆಂಟ್ ಹಾಕೋ. ಎಲ್ಲರೂ ಹೇಳ್ತೀನಿ.